Hey guys, what's up? ನಾನು ಚರಂತ್, ವೆಲ್ಕಮ್ ಟು ಅನ್ ಅಕಾಡೆಮಿ. ನಾವು ಇವತ್ತು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋಣ. ಇವತ್ತು May 11, 2020. ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ. 1998 May 11 ಭಾರತ ಅಧಿಕೃತವಾಗಿ ಅಣ್ವಸ್ತ್ರ ರಾಷ್ಟ್ರ ಅಂತ ಹೇಳಿ ತನ್ನ ಬಲವನ್ನ ಇಡೀ ಜಗತ್ತಿನಾದ್ಯಂತ 6ನೇ ರಾಷ್ಟ್ರವಾಗಿ ಬಲಪಡಿಸಿಕೊಳ್ತದೆ. ಗೊತ್ತಿರಲಿ, 1998 May 18 ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ದೇಶದ ಗಡಿ ಮತ್ತು ಭದ್ರತಾ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ನಾವು ಭದ್ರತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾದ್ರೆ ಪರಮಾಣುಸ್ತ್ರದ ಮೊರೆಯನ್ನು ಕೂಡ ಹೋಗಬೇಕಾಗ್ತದೆ, ಆ ಮಟ್ಟದಲ್ಲಿ ನಾವು ಬೆಳಿಬೇಕು ಅಂತ ಹೇಳಿ ಒಂದು ಗಟ್ಟಿಯಾದ ಧ್ವನಿಯನ್ನು ಹೊರಡಿಸ್ತಾರೆ. ಅಲ್ಲಿಂದ ನಮ್ಮ ಒಂದು ಕೆಲಸ ಉಳಿಸಬೇಕಾಗ್ತದೆ. ಈ ಮೊದಲು ಅಂತಂದರೆ 1974 May 18 ಆಗಿನ ಪ್ರಧಾನಿ ಅವರಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಒಂದು ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್ ಅನ್ನು ಮಾಡಿರ್ತೀವಿ. ಅದು ಶಾಂತಿಯುತ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್ ಆಗಿರೋದ್ರಿಂದ ನಾವು ಅದನ್ನ ಏನ್ ಮಾಡಿರುವುದಿಲ್ಲ, ವೆಪನೈಸ್ ಮಾಡಿರುವುದಿಲ್ಲ. ವೆಪನೈಸ್ ಮಾಡದೇ ಇರೋ ಕಾರಣಕ್ಕಾಗಿ ನಮ್ಮ ಕಡೆ ಯಾವುದೇ ಅಣ್ವಸ್ತ್ರ ಇರುವುದಿಲ್ಲ. 1974 ಒಳಗೆ ಮಾಡಿದಾಗ ಅಮೆರಿಕ ಆದಿಯಾಗಿ ಎಲ್ಲ ದೇಶಗಳು ನಮ್ಮ ಮೇಲೆ ನಿರ್ಬಂಧ ಹೇರ್ತೀವಿ ಅಂತೇಳಿ ಒಂದು ತಾಕೀತನ್ನು ಮಾಡಿರ್ತಾರೆ. ಅವಾಗ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತಕ್ಕಂಥ ಒಂದು ಟೀಮ್ ಮಾಡಿಕೊಂಡು ಭಾರತ ಮೇಲೆ ಒಂದು ಪ್ರೆಷರ್ ಅನ್ನು ಹೇರಲಾಗ್ತದೆ. ಆಗಿಂದ ಈ ಜಗತ್ತಿನ ಪ್ರೆಷರ್ನಿಂದ ಭಾರತ ಸುಮ್ಮನೆ ಇರುತ್ತೆ. ಆಮೇಲೆ 1974 ನ್ಯೂಕ್ಲಿಯರ್ ಪೀಸ್ಫುಲ್ ಎಕ್ಸ್ಪ್ಲೋಸಿವ್ ಆದಮೇಲೆ ಯಾವ ಪ್ರಧಾನಿಗಳು ಮತ್ತೆ ಅದ್ರ ಕಡೆ ಹೆಜ್ಜೆ ನೆಡುವುದಿಲ್ಲ. 1995 ಪಿ ವಿ ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಾವು ಎಕ್ಸ್ಪ್ಲೋಸಿವ್ ಮಾಡಲಿಕ್ಕೆ ಹೋಗ್ತೀವಿ. ಬಟ್ ಅಮೆರಿಕದ ಬೇಹುಗಾರಿಕಾತನದಿಂದ ಇದು ನಾವು ಏನು ಎಕ್ಸ್ಪ್ಲೋಸಿವ್ ಮಾಡ್ತೀವೋ ಅದು ಗೊತ್ತಾಗಿರ್ತದೆ. ಅದಕ್ಕಾಗಿ 1995 ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದು ಕೂಡ ವಿಫಲಾಗ್ತದೆ. 1996 ಕೂಡ ಪ್ರಯತ್ನ ಆದಾಗ ಕೂಡ ಅದು ಸಫಲವಾಗುವುದಿಲ್ಲ. ಆದರೆ 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗ್ತಾರೆ. ಅದರ ಜೊತೆಗೆ ಅವರು ಒಂದು ದಿಟ್ಟವಾದ ಕ್ರಮಗಳು ಕೈಗೊಳ್ತಾರೆ, ನಾವು ಗಡಿ ಮತ್ತು ಭದ್ರತಾ ವಿಚಾರದಲ್ಲಿ ಸ್ಟ್ರಾಂಗ್ ಆಗಬೇಕಂದ್ರೆ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಲೇಬೇಕು, ಅದಕ್ಕಾಗಿ ನಾವು ಏನಾದರೂ ಮಾಡಿ ಅಣ್ವಸ್ತ್ರ ರಾಷ್ಟ್ರ ಆಗಲೇಬೇಕು ಅಂತೇಳಿ ಒಂದು ರೆಸಲ್ಯೂಷನ್ ತಗೋತಾರೆ. ಅದಕ್ಕೂ ಅವರು ಆರಿಸಿಕೊಂಡಿದ್ದು ದಿ ಗ್ರೇಟ್ ಸೈಂಟಿಸ್ಟ್ ಅಂತ, ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಯಾರಿಗೆ ಗೊತ್ತಿಲ್ಲ? ನಮಗೆ ಭಾರತಕ್ಕೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಸಿಗಬೇಕು ಅಂತಾದರೆ ಅದಕ್ಕೆ ಮುಖ್ಯ ಕಾರಣನೇ ಡಾಕ್ಟರ್ APJ ಅಬ್ದುಲ್ ಕಲಾಂ. ಎಸ್, ನಿಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಟೆಕ್ನಾಲಜಿಗೆ, ಭಾರತದ ಒಂದು ತಂತ್ರಜ್ಞಾನಕ್ಕೆ ಬಹಳ 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 ಒಂದು ಯೋಗದಾನ ಇದೆ. ಅದರ ಜೊತೆಗೆ ಪಿ ಚಿದಂಬರಂ, ಭಾರತನ ಒಂದು ಪ್ರಖ್ಯಾತ ವಿಜ್ಞಾನಿ, ಅವರನ್ನು ತಗೋತಾರೆ. ಡಾಕ್ಟರ್ ಕೆ ಸಂತಾನ, ಈ ರೀತಿ ಮುಖ್ಯವಾದ ವಿಜ್ಞಾನಿಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಈ ರೀತಿ ಪರಿಸ್ಥಿತಿಯನ್ನು ವಿವರಿಸಲಾಗ್ತದೆ. ಅವಾಗ ಪ್ಲ್ಯಾನ್ ಮಾಡ್ತಾವ್ರೆ ಎಲ್ಲರು, ಯಾಕಂತಂದ್ರೆ 1974 ಆದಾಗ ಕೂಡ ಜಗತ್ತಿನ ಮೇಲೆ ಒಂದು ನಿರ್ಬಂಧ ಹೇರ್ಲಿಕ್ಕೆ ಬಂದಿತ್ತು. 1995 ಮಾಡಕ್ ಹೋದ್ರು ವಿಫಲ ಆಯ್ತು, 1996 ಮಾಡಕ್ ಹೋದ್ರು ವಿಫಲ ಆಯ್ತು. ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಜಗತ್ತಿನ ಕಣ್ಣಿಗೆ ಕಾಣಿಸಿಕೊಳ್ಳದಂತೆ ಏನ್ ಮಾಡಬೇಕು, ಈ ಒಂದು ಎಕ್ಸ್ಪ್ಲೋಸಿಯನ್ನ ಮಾಡಬೇಕು. ಯಾವತ್ತು ಕೂಡ ಇನ್ನೊಬ್ರಿಗೆ ಗೊತ್ತಾಯ್ತು ಅಂತಾದ್ರೆ ನಮ್ಗೆ ಇನ್ಯಾವತ್ತು ಕೂಡ ನಾವು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಪಿ ಚಿದಂಬರಂ, ಕೆ ಸಂತಾನಂ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಕೆಲವೇ ಕೆಲವು ವಿಜ್ಞಾನಿಗಳಿಗೆ ಮಾತ್ರ ಗೊತ್ತಿರ್ತದೆ ನಾವೇನ್ ಮಾಡಬೇಕು, ಎಕ್ಸ್ಪ್ಲೋಷನ್ ಅನ್ನು ಮಾಡಬೇಕು ಅಂತ. ಅದಕ್ಕಾಗಿ ನಮ್ಮ ಟೀಮ್ ಆಯ್ದುಕೊಂಡಿದ್ದು 58ನೇ ಇಂಜಿನಿಯರಿಂಗ್ ಆರ್ಮಿ ಬೆಟಾಲಿಯನ್. ಗೋಪಾಲ್ ಕೌಶಿಕ್, ಮೇಜರ್ ಗೋಪಾಲ್ ಕೌಶಿಕ್ ಅನ್ನೋರು ಆ ಟೀಮ್ನ ಮುಖ್ಯಸ್ಥರಾಗಿರ್ತಾರೆ. ಬೆರಳೆಣಿಕೆ ಎಷ್ಟು ಜನರಿಗೆ ಗೊತ್ತಿರ್ತದೆ. ಆಮೇಲೆ ಆಗಿನ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಫರ್ನಾಂಡಿಸ್, ಪ್ರಧಾನಿಯವರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ, ಆಮೇಲೆ ಅಬ್ದುಲ್ ಕಲಾಂ ಟೀಮ್ಗೆ ಮಾತ್ರ ಇದು ಗೊತ್ತಿರ್ತದೆ. ನೋಡ್ರಿ, ಇದೆಲ್ಲ ಮಾಡಲಿಕ್ಕೆ ಆಯ್ದುಕೊಂಡಿದ್ದು ರಾಜಸ್ಥಾನದ ಪೋಖ್ರಾನ್. 1974 ಕೂಡ ಪೋಖ್ರಾನ್ನಲ್ಲಿಯೇ ಆಗಿತ್ತು, ಈಗಲೂ ಕೂಡ ಹಾಕೊಂಡಿದ್ದು ಪೋಖ್ರಾನ್. ಯಾಕೆ ಪೋಖ್ರಾನ್ ಅಂತಂದ್ರೆ ಅದು ಅತ್ಯಂತ ವಿಶಾಲವಾದ ಮರುಭೂಮಿ ಇರತಕ್ಕಂಥ ಪ್ರದೇಶ, ಅಲ್ಲಿ ಜನವಸತಿ ಇಲ್ಲ, ಅಲ್ಲಿ ಸ್ಫೋಟ ಮಾಡಿದ್ರೆ ಯಾರಿಗೂ ಹಾನಿ ಕೂಡ ಆಗಲ್ಲ, ಅದಕ್ಕಾಗಿ ಆ ಒಂದು ಪ್ಲೇಸ್ ಅನ್ನ ಆಯ್ಕೊಳ್ಬೇಕು. ಬಟ್ ಅಷ್ಟು ಈಸಿಯಾಗಿ ಅಲ್ಲಿ ಸ್ಫೋಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಒಂದು ಆ ಒಂದು ರಾಜಸ್ಥಾನದ ಸುತ್ತಮುತ್ತ ಅಮೆರಿಕದ ಒಂದು ಸ್ಪೈಗಳು ಇದ್ದಿರ್ತಾರೆ, ಪಾಕಿಸ್ತಾನದ ಸ್ಪೈಗಳು ಇದ್ದಿರ್ತಾರೆ. ಅವರೆಲ್ಲರನ್ನ ಧಿಕ್ಕರಿಸಿ, ಅವರೆಲ್ಲರ ಕಣ್ಣು ತಪ್ಪಿಸಿ
ಇನ್ನೊಂದು ಮುಖ್ಯವಾದ ಅಂಶ ಇರ್ತದೆ, ಅದೇನು ಅಂತಂದ್ರೆ ಭಾರತದ ಮೇಲೆ ಕಣ್ಣಿಡ್ಲಿಕ್ಕೆ, ಈ ನ್ಯೂಕ್ಲಿಯರ್ ಸ್ಫೋಟದ ಮೇಲೆ ಕಣ್ಣಿಡ್ಲಿಕ್ಕೆ ಅಂತ ಹೇಳಿ ಒಂದು ಸ್ಯಾಟಲೈಟ್ ಅನ್ನ ಸುಮಾರು ಭೂಮಿಯಿಂದ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೇಲೆ ಅಮೆರಿಕ ಸೆಟ್ ಮಾಡಿದೆ. ಎಷ್ಟು ಸ್ಟ್ರಾಂಗ್ ಇರ್ತದೆ ಆ ಒಂದು ಉಪಗ್ರಹ ಅಂತಂದ್ರೆ, ಈಗ ನಮ್ಮ ಭೂಮಿಯಲ್ಲಿ ನಿಂತಿದೆ, ನನ್ನ ಕೈಯಲ್ಲಿ ವಾಚ್ ಇದೆ, ಓಕೆ, ಈಗ ಆ 400 ಕಿಲೋಮೀಟರ್ದಿಂದ ಕೂಡ ನನ್ನ ವಾಚ್ನಲ್ಲಿ ಟೈಮ್ ಎಷ್ಟಾಗಿದೆ, ಆಮೇಲೆ ಆ ಸೆಕೆಂಡ್ ಮೂಳು ಎಲ್ಲಿ ಓಡ್ತಾ ಇದೆ, ನಿಮಿಷದ ಮೂಳು ಎಲ್ಲಿ ಓಡ್ತಾ ಇದೆ ಅನ್ನೋದು ಸಹಿತ ಕ್ಲಿಯರ್ ಆಗಿ ಗೊತ್ತಿರ್ತದೆ. ಆ ಮಟ್ಟಿಗಿನ ಒಂದು ವಿಷನ್ ಅನ್ನ ಆ ಒಂದು ಸೆಟಲೈಟ್ ಹೊಂದಿರ್ತದೆ, ಆ ಮಟ್ಟಿಗೆ ರೆಸೊಲ್ಯೂಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸೆಟಲೈಟ್ ಇದೆ ಅನ್ಕೊಟ್ರೆ, ಇದು ಇದನ್ನ ತಂದ್ಕೊಟ್ರೆ, ಇದು ಪ್ಲೇಸ್ ಅಂತ ಅನ್ಕೊಟ್ರೆ, ಇದು ಪೋಖ್ರಾನ್, ಇದು ಇದನ್ನ ಅಂತಂದ್ರೆ 400 ಕಿಲೋಮೀಟರ್ ಅತಿ ದೂರ ಇದೆ, 400 ಕಿಲೋಮೀಟರ್ ಇದೆ. ಇಲ್ಲಿ ನಡು ಮೋಡಗಳಿದ್ರು ಸಹಿತ ಆ ಮೋಡಗಳನ್ನ ದಾಟಿ ಸಹಿತ ಆ ಒಂದು ವಿಷನ್ ಬರ್ತಿದ್ರು. ಆ ಮಟ್ಟಿಗಿನ ಒಂದು ಟೆಕ್ನಾಲಜಿ ಆವಾಗಲೇ ಅಮೆರಿಕದವರು ಡೆವಲಪ್ ಮಾಡಿರ್ತಾರೆ. ಈಗ ಒಂದು ಅಮೆರಿಕದ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸ್ಬೇಕು, ಪಾಕಿಸ್ತಾನದ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸ್ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಆ ಒಂದು ಸ್ಯಾಟಲೈಟ್ನ ಕಣ್ಣು ತಪ್ಪಿಸ್ಬೇಕು. ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಮಾಡಿದಾಗ ಇನ್ನೊಂದು ಇಲ್ಲಿ ಡಿಸ್ಅಡ್ವಾಂಟೇಜ್ ಆಗ್ತಕ್ಕಂಥದ್ದು ಹೆಂಗಂತಂದ್ರೆ, ದಿನದ ಸಮಯದಲ್ಲಿ ಯಾವುದೇ ಒಂದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಸ್ಯಾಂಡ್ ಸ್ಟಾರ್ಮ್ ಬರ್ತದೆ, ಮರಳು ಮಿಶ್ರಿತ ಸುಂಟರಗಾಳಿ ಬರ್ತಿರ್ತದೆ, ಅದಕ್ಕೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಅದು ಅಡ್ಡೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಸೆಟಲೈಟ್ ಕಣ್ ತಪ್ಪಿಸಿ, ಅವರೆಲ್ಲರೂ ಕಣ್ ತಪ್ಪಿಸಿ, ಮತ್ತೆ ಈ ಸ್ಯಾಂಡ್ ಸ್ಟಾರ್ಮ್ ಅನ್ನ ಅದನ್ನು ಕೂಡ ಹಿಮ್ಮೆಟ್ಟಿಸಿ ಮಾಡಬೇಕು ಅಂತ ಬಹಳ ಕಷ್ಟದಾಯಕ ಆಗಿರ್ತಕ್ಕಂಥ ಪರಿಸ್ಥಿತಿ. ಅದಕ್ಕಾಗಿ ನಮ್ಮ ಒಂದು ಟೀಮ್ ಆಯ್ದುಕೊಂಡದ್ದು ರಾತ್ರಿ ಸಮಯವನ್ನು. ಆ ಒಂದು ಈಗ ಇದು ಭೂಮಿ ಇದೆ ಅಂತ ಕೊಟ್ರೆ, ಇದು ಪೋಖ್ರಾನ್ ರೇಂಜ್ ಅಂತಾರೆ. ಇದು ಭೂಮಿಯಿಂದ ಈ ರೀತಿ ತಿರುತ್ತಿರ್ಬೇಕಾದ್ರೆ ಇಲ್ಲಿ ಈ ರೀತಿ ಇಲ್ಲಿಂದ ಈ ಪ್ಲೇಸ್ಗೆ ಎಲ್ಲಿ ಬಂತು ಅಂತಂದ್ರೆ ಇದು ಗೊತ್ತಾಗ್ತಿರ್ತದೆ. ಬಟ್ ಹಿಂದೆ ಹೋಯ್ತು ಅಂದ್ರೆ ದಟ್ ಇಸ್ ಬ್ಲೈಂಡ್ ಸ್ಪಾಟ್. ಆ ಬ್ಲೈಂಡ್ ಸ್ಪಾಟ್ ಅನ್ನ ಅದಕ್ಕೆ ಆಯ್ದುಕೊಂಡು ಕೆಲಸ ಮಾಡಬೇಕು. ಬಟ್ ಆ ಟಿ ಈಸಿ ಆಗಿರ್ತಕ್ಕಂಥ ಕೆಲಸ ಅದಾಗಿರುವುದಿಲ್ಲ. ಆ ಬ್ಲೈಂಡ್ ಸ್ಪಾಟ್ ಕೆಲವೊಮ್ಮೆ ಒಂದಾಸ್ ಸಿಕ್ತಿತ್ತು, ಕೆಲವೊಮ್ಮೆ 2 ಗಂಟೆ ಸಿಕ್ತಿತ್ತು. ಈ ರೀತಿ ಆ ಸಿಕ್ಕ ಸಮಯದಲ್ಲಿ ಮಾಡಬೇಕಾಗ್ತಿತ್ತು. ಆದ್ರೆ ಕೂಡ ನಮ್ಮ ಟೀಮ್ ಹಿಂಜರಿಲ್ಲ, ಅದೇ ರೀತಿ ಕೆಲಸವನ್ನ ಮಾಡ್ತಾ 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 ಹೋದ್ರು. ಆಮೇಲೆ ಎಷ್ಟು ಅಡೆತಡೆಗಳು ಬಂದ್ರು ಅದನ್ನೆಲ್ಲ ಧಿಕ್ಕರಿಸಿದ್ರು. ಈಗ ನೋಡ್ರಿ, ಸಿಂಪಲ್ ಒಂದು ಕಂಟ್ರೋಲಿಂಗ್ ಸ್ಟೇಷನ್ ಇರ್ತದೆ, ಒಂದು ಆ ಸ್ಪಾಟ್ ಇರ್ತದೆ, ಶಾಫ್ಟ್ ಅಂತ ಹೇಳಿ ಕರಿತಿದ್ವಿ ನಾವು. ಶಾಫ್ಟ್ 5 ಶಾಫ್ಟ್ಗಳನ್ನ ಮಾಡಬೇಕಾಗಿತ್ತು. ಮೇ 11 3 ಸ್ಫೋಟ, ಆಮೇಲೆ ಮೇ 13 2 ಸ್ಫೋಟಗಳನ್ನು ಮಾಡ್ತೀನಿ. ಆಯ್ತಾ, ಆ ಕಂಟ್ರೋಲಿಂಗ್ ರೂಮ್ಗೂ ಶಾಫ್ಟ್ಗೂ ಡಿಫ್ರೆನ್ಸ್ ಇರ್ತದೆ, ಬಹಳ ದೂರ ಇರ್ತದೆ. ಆ ಕಂಟ್ರೋಲಿಂಗ್ ರೂಮ್ಗೆ ಏನು ಹೆಸರು ಇಟ್ಟಿರ್ತಾರೆ ಅಂದ್ರೆ ಪ್ರಾರ್ಥನಾ ಮಂದಿರ ಅಂತ ಹೇಳಿ ಹೆಸರಿಟ್ಟಿರ್ತಾರೆ. ಈ 3 ಶಾಫ್ಟ್ಗಳಿಗೆ ಒಂದು ತಾಜ್ ಮಹಲ್, ಇನ್ನೊಂದು ಕುಂಭಕರ್ಣ, ಇನ್ನೊಂದು ವೈಟ್ ಹೌಸ್. ಯಾಕೆ ಅಂತಂದ್ರೆ ಕೋಡಿಂಗ್ ಅಲ್ಲಿ ಅತ್ಯಂತ ಈಸಿಯಾಗಿ ಟ್ರ್ಯಾಪ್ ಮಾಡ್ತಕ್ಕಂಥ ಅತ್ಯಾಧುನಿಕ ತಂತ್ರಜ್ಞಾನ ಸ್ಪೈಗಳ ಕಡೆ ಇರೋದ್ರಿಂದ, ಅಮೆರಿಕ ಮತ್ತು ಪಾಕಿಸ್ತಾನದ ಸ್ಪೈಗಳ ಕಡೆ ಇರೋದ್ರಿಂದ ಅದನ್ನ ಹೇಗಾದ್ರೂ ಮಾಡಿ ಟ್ಯಾಕಲ್ ಮಾಡಬೇಕು ಅಂತ ಎಲ್ಲರೂ ಕೋಡ್ನಲ್ಲಿ ಮಾತಾಡ್ತಿರ್ತಾರೆ. ಇವನ್ ನಮ್ಮ ಟೀಮಿನ ಏನು ಎಲ್ಲ ವಿಜ್ಞಾನಿಗಳಿದ್ರು, ಆ ವಿಜ್ಞಾನಿಗಳ ಪ್ರತಿಯೊಬ್ಬರು ಸಹಿತ ಕೋಡ್ ನೇಮ್ನಲ್ಲೇ ಇದ್ದಿರ್ತಾರೆ. ನಮ್ಮ APJ ಅಬ್ದುಲ್ ಕಲಾಂ ಟೀಮ್ ಏನ್ ಸಹಿತ ಎಲ್ಲರೂ ಕೂಡ ಆರ್ಮಿ ಡ್ರೆಸ್ ಅಲ್ಲೇ ಇದ್ದಿರ್ತಾರೆ. APJ ಅಬ್ದುಲ್ ಕಲಾಂ ಅವರ ಹೆಸರನ್ನ ಮೇಜರ್ ಪೃಥ್ವಿರಾಜ್ ಅಂತ ಹೇಳಿ ಬದಲಾಯಿಸಲಾಗಿರ್ತದೆ. ಈ ರೀತಿ ಪ್ರತಿಯೊಬ್ಬರ ಹೆಸರು ಕೂಡ ಚೇಂಜ್ ಇರ್ತದೆ, ಎಲ್ಲರೂ ಕೂಡ ಕೋಡಿಂಗ್ ಅಲ್ಲಿ ಮಾತಾಡ್ತಿರ್ಬೇಕು, ಯಾರು ಕೂಡ ಕೂಡಿರ್ತಿರ್ಲಿಲ್ಲ. ಏನಾಗ್ತಿತ್ತು, ಮುಂಜಾನೆ ಎಲ್ಲರೂ ಬೇರೆ 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 ಊರುಗಳಿಗೆ ಹೋಗ್ಬೋದು, ನೈಟ್ ಎಲ್ಲರನ್ನು ಕರ್ಕೊಂಡು ಬಂದು ಅಲ್ಲಿ ಕೆಲಸ ಮಾಡಲಾಗ್ತದೆ. ಈ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಹೋಲಾಗಿ ಆಗ ನೋಡ್ರಿ, ಈಗ ನಾನು ಹೇಳಿದೆ ಒಂದು ಕಂಟ್ರೋಲಿಂಗ್ ಸ್ಟೇಷನ್, ಇನ್ನೊಂದು ಶಾಫ್ಟ್. ಆ ಕಂಟ್ರೋಲಿಂಗ್ ಸ್ಟೇಷನ್ದಿಂದ ಶಾಫ್ಟ್ ಕಡೆಗೆ ಕೇಬಲ್ ಹಾಕಬೇಕಾಗ್ತದೆ. ಆ ಕೇಬಲ್ ಹಾಕಿ ಬಾಂಬ್ ಕನೆಕ್ಷನ್ ಅನ್ನ, ಆ ಸ್ಫೋಟಕದ ಕನೆಕ್ಷನ್ ಅನ್ನ ಕಂಟ್ರೋಲಿಂಗ್ ಕೇಬಲ್ ತರಬೇಕು. ಆ ಕೇಬಲ್ ಹಾಕಬೇಕಾದ್ರೆ ಕೇಬಲ್ ಹಾಕ್ತಾ ತೆಗೆದು ಕೇಬಲ್ ಹಾಕ್ತಾ ಹಾಕ್ತಾ ಹೋಗಿ ಕೇಬಲ್ ಅನ್ನ ಮುಚ್ಚಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಹೆಜ್ಜೆ ಗುರುತು ಮುಡಿದಿರೂ ಸಹಿತ ಆ ಸೆಟಲೈಟ್ ಅಲ್ಲಿ ರೆಕಾರ್ಡ್ ಆಗ್ತಿತ್ತು. ಅದನ್ನ ಗಮನಿಸಿ ಅಮೆರಿಕದವರು ನಮ್ಮ ಮೇಲೆ, ನೀವು ಇದನ್ನ ಮತ್ತೊಮ್ಮೆ ಸ್ಫೋಟ ಮಾಡ್ತಿದ್ದೀರಿ ಅಂತ ಹೇಳಿ ನಮ್ಮಲ್ಲಿ ನಿರ್ಬಂಧ ಇರ್ಬೋದಿತ್ತು. ಅದಕ್ಕಾಗಿ ಅದನ್ನೆಲ್ಲ ಮಿಟಾಯಿಸಬೇಕು ಅಂತ ಹೇಳಿ ಏನ್ ಮಾಡ್ತಿದ್ರು, ಅಲ್ಲಿ ಸಣ್ಣ ಸಣ್ಣ ಕಂಟಿ ಗಿಡಗಳು ಇರ್ತಿದ್ವು, ಆ ಕಂಟಿ ಗಿಡಗಳನ್ನ ತಂದು ಅಲ್ಲಿ ನೆಟ್ಟು ಬಿಡೋದು, ಅಂದ್ರೆ ಅಲ್ಲಿ ಏನು ಆಗ್ತಾ ಇಲ್ಲೋ ಅನ್ನೋದನ್ನ ಕೂಡ ಯೋಚಿಸ್ಬೇಕಾಯ್ತು. ಇದೆಲ್ಲ ಹರ್ಡಲ್ಗಳನ್ನ ದಾಟಿ, ಇವೆಲ್ಲ ತೊಂದರೆಗಳನ್ನ ದಾಟಿ 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 ಒಂದಿನ ಬರ್ತದೆ, ಅದು May 11, 1998 3:45 ಸ್ಫೋಟ ಮಾಡಲಾಗ್ತದೆ. ಕುಂಭಕರ್ಣ, ತಾಜ್ ಮಹಲ್, ಆಮೇಲೆ ವೈಟ್ ಹೌಸ್, 3 ಕೂಡ ಯಶಸ್ವಿಯಾಗಿ ಸ್ಫೋಟ ಆಗ್ತವೆ. ನಾವು ಅಧಿಕೃತವಾಗಿ ಭಾರತದವರು ಏನಾಗ್ತೀವಿ ಅಂತಂದ್ರೆ ಅಣ್ವಸ್ತ್ರ ರಾಷ್ಟ್ರ ಆಗ್ತೀವಿ, ಜಗತ್ತಿನ 6ನೇ ಅಣ್ವಸ್ತ್ರ ರಾಷ್ಟ್ರವಾಗಿ ನಾವು ಹೊರಹೊಮ್ಮುತ್ತೀವಿ. ಬಟ್ ಕತೆ ಇಲ್ಲಿಗೆ ಮುಗಿಲಿಲ್ಲ. ಭಾರತದ ಮೀಡಿಯಾ ಪತ್ರಿಕೆ ಏನಾಗಿರಬಹುದು, ಆಮೇಲೆ ಸಮೂಹ ಮಾಧ್ಯಮಗಳಾಗಿರ್ಬೋದು, ಎಲ್ಲರೂ ಕೂಡ ಭಾರತವನ್ನ ಹೋರ್ತಾರೆ,
ಆಗಿನ ಪ್ರಧಾನಮಂತ್ರಿಗಳನ್ನ, ರಕ್ಷಣಾ ಸಚಿವರನ್ನ, ಆಮೇಲೆ ಎಲ್ಲ ಟೀಮ್ ನಲ್ಲಿ ಏನ್ ಕೆಲಸ ಮಾಡಿದ್ರು, ಎಲ್ಲರೂ ನಮ್ಮ ಭಾರತದ ಒಂದು ಮೀಡಿಯಾಗಳು ಹೊಗಳ್ತಾ ಇರ್ಬೇಕಾದ್ರೆ ಅಲ್ಲಿ ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಎಲ್ಲರೂ ನಮ್ಮಲ್ಲಿ ದ್ವೇಷಕರ ಶುರು ಮಾಡ್ತಾರೆ. ಅದರಲ್ಲಿ ಹೆಚ್ಚು ತ್ರಾಸಾಗಿದ್ದು, ಹೆಚ್ಚು ಉರಿದಿದ್ದು ಅಂತಂದ್ರೆ ಅಮೆರಿಕ. ಯಾಕಂತಂದ್ರೆ ಅಮೆರಿಕದವರು ನಮ್ಮ ಮೇಲೆ ಬೇಹುಗಾರಿಕಾ ದಳದವರನ್ನು ನೇಮಿಸಿ ಮತ್ತೆ ಅದ್ರ ಮೇಲೆ ಸೆಟ್ಲೈಟ್ ಇದ್ರು ಕೂಡ ಅವೆಲ್ಲ ಕನ್ನ ತಪ್ಪಿಸಿ ನಾವು ಈ ರೀತಿ ಮಾಡಿದ್ವಿ. ಇದು ಒಂದು ಟೈಪ್ ಹೇಗೆ ಅಂತಂದ್ರೆ, ಈಗ ಒಂದು ಮಾತು ಹೇಳ್ತೀನಿ, ನೀನು ಚಾಪಿ ಕೆಳಗೆ ನೂಕಿರ, ನಾನು ರಂಗೋಲಿ ಕೆಳಗೆ ನೂಕ್ತಾನೆ. ನಾವು ರಂಗೋಲಿ ಕೆಳಗೆ ನೂಕ್ಲಿಲ್ಲ, ಚಾಪಿ ಕೆಳಗೆ ನೂಕ್ಲಿಲ್ಲ, ನಾವು ರಂಗೋಲಿ ಒಳಗೆ ಹೋಗಿ ರಂಗೋಲಿ ಹಾಕಿ ರಂಗೋಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಸ್ ಆ ಮಟ್ಟಿಗೆ ನಾವು ಒಂದು ಸ್ಟ್ರೆಂತ್ ಅನ್ನ ನಾವು ಸಾಧಿಸಿದ್ವಿ. ಅಮೆರಿಕಾ ಏನ್ ಮಾಡಿತು, ನಾವು ನಿಮಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಅನ್ನ ನೀಡೋದಿಲ್ಲ, ನಿಮ್ಮಲ್ಲಿ ನಿರ್ಬಂಧ ಹೇಳ್ತೀವಿ. ಎಲ್ಲ ದೇಶಗಳು ಏನ್ ನಾನು ಹೇಳಿದ, ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಆಮೇಲೆ ಕೆನಡಾ, ಜಪಾನ್, ಎಲ್ಲವೂ ಕೂಡ ನಿರ್ಬಂಧ ಹೇಳಿದ್ರು. ಆಮೇಲೆ ಕೆಲ ದಿನಗಳಾದ್ಮೇಲೆ ಆ ನಿರ್ಬಂಧ ತೆಗೆದ್ರು, ಆ ಮಾತು ಬೇರೆ. ಬಟ್ ನಮ್ಗೆಲ್ಲಕ್ಕಿಂತ ಖುಷಿ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ನೋಡ್ರಿ, ಅವಾಗ ವಿಶ್ವಸಂಸ್ಥೆಯಿಂದ ಆಗಿರ್ಬೋದು, ಆಮೇಲೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ನಾವು ನೆರವನ್ನು ಪಡ್ಕೊಂಡಿರ್ತೀವಿ. ಹಾಗಿದ್ದಾಗ ಅವು ಕೂಡ ಸ್ವಲ್ಪ ಹಿಂಜರಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ಭಾರತ ಜನರ ಒಂದು ಭಾರತ ಜನರನ್ನ ಕುರಿತು ಒಂದು ಮಾತು ಹೇಳ್ತಾರೆ, ನೀವು ಯಾವುದಕ್ಕೂ ಹೆದರ್ಬೇಡಿ, ಸ್ವಲ್ಪ ಮಟ್ಟಿಗೆ ನಮ್ಗೆ ತೊಂದರೆ ಆಗ್ಬೋದು, ಮುಂದಿನ ದಿನಗಳಲ್ಲೆಲ್ಲ ಸರಿ ಹೋಗ್ತದೆ, ಎಲ್ಲ ತೊಂದರೆಗಳನ್ನ ನಿಭಾಯಿಸಲು ನಾವು ರೆಡಿ ಇದ್ದೇವೆ ಅಂತ ಹೇಳಿ ಒಂದು ಧೈರ್ಯವನ್ನ ಭಾರತದ ಜನರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬುತ್ತಾರೆ. ಅದಕ್ಕಾಗಿ 1998 ಮೇ 11 ಅವಾಗಿನಿಂದಾನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಘೋಷಿಸ್ತಾರೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸ್ತಾ ಬರ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಭಾರತ ಯಾವ ಮಟ್ಟಿಗೆ ಏನು ತಂತ್ರಜ್ಞಾನದಲ್ಲಿ ಬೆಳೆಯಬೇಕು, ಕೆಲವೊಂದು ಧ್ಯೇಯೋದ್ದೇಶಗಳನ್ನ ಇಟ್ಟುಕೊಂಡು ನಾವು ಯಾವ ರೀತಿ ಮುಂದುವರಿಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಇಡೀ ಭಾರತದಾದ್ಯಂತ ಹಮ್ಮಿಕೊಳ್ಳಲಾಗ್ತದೆ. ಈ ರೀತಿಯಾಗಿ ನಾವು ಈ ದಿನ ನಮ್ಮ ಎಲ್ಲ ಒಂದು ವಿಜ್ಞಾನಿಗಳಿಗೆ ನಮ್ಮ ಭಾರತವನ್ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸಬೇಕು. ಮತ್ತಿನ್ನೊಂದು, ಎಲ್ಲ ದೇಶಗಳಿಗೆ ಇದಾದ್ಮೇಲೆ ಮೇ 11 ಆದ್ಮೇಲೆ ಮೇ 13 ತಾರೀಕು ಮತ್ತೆರಡು ಸ್ಫೋಟಗಳಾದ್ಮೇಲೆ ಬಹಳ ಪ್ರೆಷರ್ ಬಂದಾಗ ನಾವೊಂದು ನೀತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. 2003 ಒಂದು ಕರಡು ಸಿದ್ಧ ಆಗ್ತದೆ. ಒಂದು ಕರಡು ಸಿದ್ಧ ಆದ್ಮೇಲೆ ಉಳಿದ ದೇಶಗಳ ಪ್ರೆಷರ್ದಿಂದ 2003 ಒಂದು ಕರಡು ಸಿದ್ಧ ಆಗ್ತದೆ. ಅದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ನ್ಯೂಕ್ಲಿಯರ್ ಪಾಲಿಸಿ, ನಮ್ಮ ಪರಮಾಣು, ಭಾರತದ ಪರಮಾಣು ನೀತಿ ಏನು ಅಂತಂದ್ರೆ ನೋ ಫಸ್ಟ್ ಯೂಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೀವಿ. ಏನ್ ನೋ ಫಸ್ಟ್ ಯೂಸ್ ಅಂತಂದ್ರೆ ಮೊದಲಿಗೆ ಬಳಸುವುದಿಲ್ಲ. ಯಾಕೆ ಮೊದಲಿಗೆ ಬಳಸುವುದಿಲ್ಲ, ಈ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಯುದ್ಧ ನಡೆದಿರ್ತದೆ, ಈಗ ಫಾರ್ ಎಕ್ಸಾಂಪಲ್ ಭಾರತ ಪಾಕಿಸ್ತಾನ ಅಂತ ಅನ್ಕೊಳ್ಳೋಣ. ಈಗ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಪಾಕಿಸ್ತಾನದವರು ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡುವವರಿಗೆ ನಾವು ಅವರ ಮೇಲೆ ಅಣ್ವಸ್ತ್ರ ಪ್ರಯೋಗವನ್ನು ಮಾಡುವಂತಿಲ್ಲ. ಅದಕ್ಕಾಗಿ ಅಂದ್ರೆ ನೋ ಫಸ್ಟ್ ಯೂಸ್, ಯಾರಾದ್ರ ಮೇಲೆ ಅಣ್ವಸ್ತ್ರ ದಾಳಿ ಮಾಡುವವರಿಗೆ ನಾವು ಅವ್ರ ಮೇಲೆ ದಾಳಿಯನ್ನ ಮಾಡುವಂತಿಲ್ಲ ಅಂತಕ್ಕಂಥದ್ದು ಅದರ ನಿಯಮ. ಬಟ್ ಇದನ್ನ 2019 ಪ್ರಸ್ತುತ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಪ್ರಶ್ನೆ ಮಾಡ್ತಾರೆ. ನೋ ಫಸ್ಟ್ ಯೂಸ್, ಫಾರ್ ಎಕ್ಸಾಂಪಲ್ ಅವರು ನಮ್ಮಲ್ಲಿ ಸ್ಫೋಟ ಮಾಡಿದಾಗ ಎಲ್ಲ ನಮ್ಮಲ್ಲಿ ಹಾಳಾಗಿ ಹೋದ್ರೆ ನಮ್ಮಲ್ಲಿ ಸ್ಫೋಟ ಮಾಡೋಕೆ ಏನಿರ್ತದೆ, ಅದಕ್ಕಾಗಿ ಸ್ವಲ್ಪ ಇದನ್ನು ಚೇಂಜ್ ಮಾಡಬೇಕು. ನೋ ಫಸ್ಟ್ ಯೂಸ್ ಅನ್ನ ವಿ ಆರ್ ಯೂಸಿಂಗ್ ಫಸ್ಟ್ ಅಂತ ತರಬೇಕು ಅಂತೇಳಿ ಸ್ವಲ್ಪ ನ್ಯೂಕ್ಲಿಯರ್ ಪಾಲಿಸಿಗಳಲ್ಲಿ ಚೇಂಜ್ ಅನ್ನು ತರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರೆ ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಈ ರೀತಿ ನಾವು ಎಲ್ಲ ಒಂದು ತೊಂದರೆಗಳನ್ನ ದಾಟಿ ಕೊನೆಗೂ ನ್ಯೂಕ್ಲಿಯರ್ ಸ್ಟೇಟ್ ಆದ್ವಿ, ಜಗತ್ತಿನ 6ನೇ ರಾಷ್ಟ್ರ ಅಂತ ಅನ್ಕೊಂಡ್ವಿ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಇನ್ನೂ ಕೂಡ ತಂತ್ರಜ್ಞಾನದಲ್ಲಿ ಬೆಳಿಬೇಕು, ಇನ್ನೂ ಕೂಡ ಮುಂದುವರಿಯಬೇಕು. ಅದಕ್ಕಾಗಿ ಇದಕ್ಕೆ ಕಾರಣ ಆಗಿರತಕ್ಕಂಥ ಎಲ್ಲರನ್ನೂ ನಾವು ಇವತ್ತು ಸ್ಮರಿಸಿಕೊಳ್ಳಲೇಬೇಕು. ಅವರು ನಮಗಾಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ಯಾರಿಗೂ ಕೂಡ ಆಸೆಯಿಂದ ಮಾಡಲಿಲ್ಲ. ಎಸ್, ನಾನು ಇವನೊಂದು ಭಾರತಕ್ಕೆ ಒಂದು ಅನವಸರವನ್ನು ಕೊಡಿಸಿದ್ರೆ ನಮ್ಗೆ ಆ ಪೋಸ್ಟ್ ಈ ಪೋಸ್ಟ್ ಅಂತ ಹೇಳಿ ಯಾರು ಕೂಡ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಕೂಡ ಪೋಷಣಕ್ಕೆ ಆಸೆ ಪಡಲಿಲ್ಲ. ಅವರ ಕಾರ್ಯವನ್ನ ಬಹಳ ಕಟ್ಟುನಿಟ್ಟಾಗಿ ಅವರು ಮಾಡಿಕೊಂಡು ಹೋದ್ರು. ಅದಕ್ಕಾಗಿ ನಮ್ಮ ಭಾರತವನ್ನ ಈಗ ಯಾರು ಕೂಡ ಮುಟ್ಟಬೇಕಾದ್ರೂ ಸ್ವಲ್ಪ ಮಟ್ಟಿಗೆ ಹಿಂಜರಿತಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವೇ ನ್ಯೂಕ್ಲಿಯರ್ ಅಸ್ತ್ರಗಳು. ಅದಕ್ಕಾಗಿ ಈ ದಿನ ಅತ್ಯಂತ ಅರ್ಥಪೂರ್ಣವಾಗಿರಬೇಕು. ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. 1998 ಮೇ 11 ಆಪರೇಷನ್ ಶಕ್ತಿ ಅಷ್ಟೇ ಅಲ್ಲದೆ ಇನ್ನೆರಡು ಪ್ರಮುಖ ಘಟನೆಗಳು ಜರುಗಿದವು. ಒಂದು, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಯಿಂದ ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಒಂದು ಏರ್ಕ್ರಾಫ್ಟ್ ಅನ್ನ ಅವತ್ತು ಯಶಸ್ವಿಯಾಗಿ ಉಡಾವಣೆ ಮಾಡ್ತಾರೆ. ಅದ್ಯಾವುದು ಅಂದ್ರೆ ಹಂಸ 3 ಅಂತ. ಹಂಸ 3 ಅನ್ನು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಒಂದು ಏರ್ಕ್ರಾಫ್ಟ್. ಓಕೆ, ಇದರ ಜೊತೆಗೆ ಇನ್ನೊಂದು ಆಗ್ತದೆ,
ಭೂಮಿಯಿಂದ ಆಗಸಕ್ಕೆ ಹರುವ ಸರ್ಫೇಸ್ ಟು ಏರ್ ಮಿಸೈಲ್ ಒಂದನ್ನ ಯಶಸ್ವಿಯಾಗಿ ಲಾಂಚ್ ಮಾಡಲಾಗ್ತದೆ. ಅದ್ಯಾವುದು ಅಂದ್ರೆ ತ್ರಿಶೂಲ್. ಎಸ್, ಮೂರು ಘಟನೆಗಳು 1998 ಮೇ 11 ಜರುಗಿದ್ವು. ಅರ್ಥ ಆಗ್ತದೆ? ಒಂದು ಯಾವುದು? 1998 ಮೇ 11 ಆಪರೇಷನ್ ಶಕ್ತಿ, ಭಾರತ ಅಧಿಕೃತವಾಗಿ ನ್ಯೂಕ್ಲಿಯರ್ ಸ್ಟೇಟ್ ಆಯಿತು, ಪರಮಾಣು ಹೊಂದಿರತಕ್ಕಂತ ಒಂದು ದೇಶ ಆಯಿತು. ಆಮೇಲೆ ಎರಡನೇದೇನು, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿಯಿಂದ ರಚಿತವಾಗಿರತಕ್ಕಂತಹ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಹಂಸ 3. ಆಮೇಲೆ ಇನ್ನೊಂದೇನು, ಭೂಮಿಯಿಂದ ಆಗಸಕ್ಕೆ ಹಾರುವ ಒಂದು ಕ್ಷಿಪಣಿ ಯಾವುದು ಅಂದ್ರೆ ತ್ರಿಶೂಲ್. ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಆ ತ್ರಿಶೂಲ್ ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಲಾಂಚ್ ಮಾಡಲಿತ್ತು. ಈ ತ್ರಿಶೂಲ್ ಅಂತಕ್ಕಂತ ಕ್ಷಿಪಣಿ IGMDP ಕಾರ್ಯಕ್ರಮದ ಅಡಿಯಲ್ಲಿ ಆಯಿತು. ಏನ್ IGMDP ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಶುರು ಆಗಿರತಕ್ಕಂತ ಒಂದು IGMDP 2008 ಯಶಸ್ವಿಯಾಗಿ ಮುಕ್ತಾಯ ಇತ್ತು. ಅದರ ಅಡಿಯಲ್ಲಿ ಅದೆಷ್ಟೋ ಪೃಥ್ವಿ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ತ್ರಿಶೂಲ್, ನಾಗ್, ಇಂಥ ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನೆಲ್ಲ ನಮ್ಮ ಆ ಒಂದು ಸಮಯದಲ್ಲಿ ತಯಾರು ಮಾಡಿದ್ವಿ. ಓಕೆ, ಅರ್ಥ ಆಯ್ತು ಅಂತೀನಿ. ನೋಡ್ರಿ, ಒಂದು ಪರಮಾಣು ಯಾವುದು, ನ್ಯೂಕ್ಲಿಯರ್ ಟೆಕ್ನಾಲಜಿ, ಇದು ಹಂಸ 3 ಆಗಿರ್ಬೋದು. ಆಮೇಲೆ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರ್ಬೋದು, ಇದು ಡಿಫೆನ್ಸ್ ಟೆಕ್ನಾಲಜಿ. ಈ ಎರಡೂ ತಂತ್ರಜ್ಞಾನದ ಮುಖ್ಯವಾದ ಘಟನೆಗಳು ಜರುಗಿದ್ದು 1998 ಮೇ 11. ಇವೆಲ್ಲವೂ ಕೂಡ ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಕ್ಕೆ ಒಂದು ಹೊಸ ಮೆರಗನ್ನ ತಂದುಕೊಟ್ಟು. ನೆನಪಿರಲಿ, ಮತ್ತೊಂದು ಸಲ ನಾ ಎಲ್ಲ ಹೇಳ್ಬಿಡ್ತೀನಿ ಶಾರ್ಟ್ ಆಗಿ. 1974 ಮೇ 18 ಭಾರತ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿತು, ಅಣ್ವಸ್ತ್ರ ಪರೀಕ್ಷೆ ಮಾಡಿತು. ಅದು ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗಿರೋದ್ರಿಂದ, ಶಾಂತಿಯುತ ನ್ಯೂಕ್ಲಿಯರ್ ಸ್ಫೋಟ ಆಗಿರೋದ್ರಿಂದ, ವೆಪನೈಸ್ ಮಾಡದಿರೋ ಕಾರಣಕ್ಕಾಗಿ ಭಾರತಕ್ಕೆ ಯಾವುದೇ ಒಂದು ವೆಪನ್ ಇರಲಿಲ್ಲ. ಅದಕ್ಕಾಗಿ 1998 ಮೇ 11 ಮೂರು ಸ್ಫೋಟಗಳನ್ನು ಮಾಡುವುದರ ಮುಖಾಂತರ, ಮೇ 13 2 ಸ್ಫೋಟಗಳನ್ನು ಮಾಡುವುದರ ಮುಖಾಂತರ ನಾವು ಯಶಸ್ವಿಗೆ ಭಾರತ ಏನಾದ್ವಿ, ಅಣ್ವಸ್ತ್ರ ರಾಷ್ಟ್ರ ಆದ್ವಿ. ಅದಕ್ಕೆ ಹೆಸರು ಏನಂತ ಕೊಟ್ಟರು, ಆಪರೇಷನ್ ಶಕ್ತಿ ಅಂತ ಹೆಸರು ಕೊಟ್ಟರು. ಅಲ್ಲಿ ಮುಖ್ಯವಾಗಿ ಅದಕ್ಕೆ ಕಾರಣಕರ್ತರಾದ ವಿಜ್ಞಾನಿಗಳು ಯಾರು ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಾಕ್ಟರ್ ಕೆ ಸಂತಾನಂ, ಡಾಕ್ಟರ್ ಅನಿಲ್ ಕಾಕೋಡ್ಕರ್, ಎಸ್, ಇವರೆಲ್ಲ ಅದಕ್ಕೆ ಕಾರಣರಾದರು. ಆಮೇಲೆ ಮುಖ್ಯವಾಗಿ ಅವಾಗ ಪ್ರಧಾನಿಗಳಿದ್ರು ಅಟಲ್ ಬಿಹಾರಿ ವಾಜಪೇಯಿ, ಆಮೇಲೆ ರಕ್ಷಣಾ ಸಚಿವರಾಗಿದ್ರು ಜಾರ್ಜ್ ಫರ್ನಾಂಡಿಸ್, ಆಮೇಲೆ ಅಬ್ದುಲ್ ಕಲಾಂ ಮತ್ತು ಮುಖ್ಯವಾದ ರೂವಾರಿ. ಓಕೆ, ಆಮೇಲೆ ಇನ್ನೆರಡು ಘಟನೆಗಳಂತಂದ್ರೆ, ಒಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಅಂದ್ರೆ ಉಡಾವಣೆ ಆಗಿರ್ತಕ್ಕಂಥ, ಯಶಸ್ವಿಯಾಗಿ ಉಡಾವಣೆ ಆಗಿರ್ತಕ್ಕಂಥ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಹಂಸ 3. ಆಮೇಲೆ ಭಾರತದ ಭೂಮಿಯಿಂದ ಆಗಸಕ್ಕೆ ಹಾರುವ ಒಂದು ಕ್ಷಿಪಣಿ ಯಾವುದು ಅಂದ್ರೆ ತ್ರಿಶೂಲ್. ಅದನ್ನ DRDO ಸಂಸ್ಥೆ IGMDP ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಅದನ್ನ ಯಶಸ್ವಿ ಉಡಾವಣೆ ಮಾಡಲಾಯಿತು. ಇದಿಷ್ಟು ನಮ್ಮ ಭಾರತದ ತಂತ್ರಜ್ಞಾನದ ದಿನದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆನ್ ಅಂಡ್ ಆಲ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅನಕಡೆ.